ನಮಸ್ಕಾರ ರೈತ ಬಂಧುವರೇ ಮಣ್ಣಿನ ಮಕ್ಕಳು ಕಾರ್ಯಕ್ರಮದ ಕೃಷಿ ವಾರ್ತೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಮೈಸೂರು ಜಿಲ್ಲೆಯ ಸುತ್ತೂರಿನ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಹೆಚ್ಡಿ ಕೋಟೆ ತಾಲೂಕಿನ ಮಾಗುಡಿಲು ಗ್ರಾಮದಲ್ಲಿ ರೈತರಿಗೆ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಜೀವಾಮೃತ ತಯಾರಿಕೆ ಹಾಗೂ ಅಜೋಲವನ್ನು ಬೆಳೆದು ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸಿಕೊಳ್ಳುವ ಕುರಿತು ತರಬೇತಿಯನ್ನು ನೀಡಲಾಯಿತು ತರಬೇತಿಯಲ್ಲಿ ರೈತರಿಗೆ ಸಸ್ಯ ಸಂರಕ್ಷಣಾ ಔಷಧಿ ಬಿತ್ತನೆ ಬೀಜ ಮತ್ತು ಸಾವಯವ ಕೃಷಿಗೆ ಸಂಬಂಧಿಸಿದ ಪರಿಕರಗಳನ್ನು ವಿತರಿಸಲಾಯಿತು ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ವಿನಯ್ ಜಿಎಂ ರವರು ತರಬೇತಿಯಲ್ಲಿ ರೈತರಿಗೆ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯ ಮಹತ್ವ ಹಾಗೂ ಇನ್ನಿತರೆ ವಿಷಯಗಳ ಕುರಿತು ಮಾಹಿತಿ ನೀಡಿದರು ಪೋಷಕಾಂಶಗಳು ಅಂದ್ರೆ ನಮ್ಮ ಭೂಮಿಯಲ್ಲಿ ಯಥೇಚ್ಛವಾಗಿ ಎಲ್ಲಾ ಪೋಷಕಾಂಶಗಳು ಇದೆ ಬಟ್ ಅದೇನಾಗಿದೆ ನಾವು ಬರ್ತಾ ಬರ್ತಾ ರಾಸಾಯನಿಕಗಳನ್ನು ಜಾಸ್ತಿ ಯೂಸ್ ಮಾಡ್ತಾ 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 ಅದರಲ್ಲಿ ಸೂಕ್ಷ್ಮಾಣುಜೀವಿಗಳು ಅಂತ ಇರ್ತದೆ ಅವು ಏನು ಮಾಡುತ್ತೆ ಸೂಕ್ಷ್ಮಾಣುಜೀವಿಗಳ ಕೆಲಸ ಏನಪ್ಪಾ ಅಂದ್ರೆ ನಮ್ಮ ಭೂಮಿಯಲ್ಲಿ ಇರತಕ್ಕಂತ ಮಣ್ಣಲ್ಲಿ ಇರತಕ್ಕಂತ ಪೋಷಕಾಂಶಗಳನ್ನು ಅದು ಗಿಡಗಳಿಗೆ ಡೈರೆಕ್ಟ್ ಆಗಿ ಸಿಗ್ತಾ ಇರಲ್ಲ ಅವಾಗ ಏನು ಮಾಡುತ್ತಪ್ಪ ಅಂದ್ರೆ ಅದು ಗಿಡಗಳನ್ನ ಡೈರೆಕ್ಟ್ ಆಗಿ ಸಿಗೋ ತರ ಕನ್ವರ್ಟ್ ಮಾಡುತ್ತೆ ಆ ಪೋಷಕಾಂಶಗಳನ್ನ ಕನ್ವರ್ಟ್ ಮಾಡಿಬಿಟ್ಟು ಗಿಡಗಳಿಗೆ ಸಿಗೋ ತರ ಮಾಡ್ಕೊಡುತ್ತೆ ಅದನ್ನ ಕೆಲಸ ಪೋಷ ಇದು ಸೂಕ್ಷ್ಮಾಣುಜೀವಿಗಳದು ನಾವು ಈ ಯಥೇಚ್ಛವಾಗಿ ರಾಸಾಯನಿಕಗಳ ಬಳಸ್ತಾ ಇರೋದ್ರಿಂದ ಆ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ ನಾವು ಹಾಗಾಗಿ ಎಷ್ಟೇ ಗೊಬ್ಬರ ಹಾಕಿದ್ರು ಅದರ ಇಳುವರಿ ಜಾಸ್ತಿ ತೆಗೆಯಕಾಗ್ತಿಲ್ಲ ಒಂದೇ ಯಾವುದರ ಗೊಬ್ಬರ ಹಾಕಿದ್ರೆ ಇನ್ನೊಂದು ಗೊಬ್ಬರದ ಕೊರತೆ ಇರ್ತದೆ ಇನ್ನೊಂದು ಹಾಕಿದ್ರೆ ಇನ್ನೊಂದು ಗೊಬ್ಬರದ ಕೊರತೆ ಇರ್ತದೆ ಅಷ್ಟು ಗೊಬ್ಬರ ಹಾಕಿದ್ರೆ ಹುಳ ಬರುತ್ತೆ ರೋಗ ಬರುತ್ತೆ ಈ ತರ ಏನಾರ ಒಂದು ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ಅದು ಏನಕ್ಕೆಪ್ಪ ಅಂದ್ರೆ ಮುಖ್ಯವಾಗಿ ರಾಸಾಯನಿಕಗಳಿಂದನೇ ಜಾಸ್ತಿ ಈ ತರ ಆಗ್ತಾ ಇರೋದು ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ನಮ್ಮ ಗೊಬ್ಬರಗಳನ್ನು ಸಾವಯವವಾಗಿ ನಾವೇ ರೆಡಿ ಮಾಡ್ಕೊಳ್ಳಬೇಕು ಸಾವಯವ ಗೊಬ್ಬರಗಳು ಅಂತ ಬೇಕಾದಷ್ಟು ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಬಟ್ ಅವೆಲ್ಲ ಎಲ್ಲದರದ್ದು ಮೂಲ ಹಸುವಿನ ಸಗಣಿನೇ ಎಲ್ಲ ಸಾವಯವಗಳದ ಮೂಲನ ಹಸುವಿನ ಸಗಣಿನೇ ಹಸುವಿನ ಸಗಣಿಯಿಂದನೇ ಬೇರೆ ಬೇರೆ ತರದ ಈಗ ರಾಸಾಯನಿಕ ಕಂಪನಿಗಳಿಂದ ರೈತರುಗಳೆಲ್ಲ ಸಾವಯವ ಹೋಗ್ತಾ ಇರೋದ್ರಿಂದ ಸಾವಯವ ಪದಾರ್ಥಗಳ ಕಂಪನಿಗಳೇ ಜಾಸ್ತಿ ಆಗಿಬಿಟ್ಟಿದೆ ಅದೊಂದು ದೊಡ್ಡ ದಂಧೆಯಾಗಿ ನಡೀತಾ ಇದೆ ಅದನ್ನು ಬಳಸೋ ಬದಲು ನಾವೇ ಸಾವಯವವಾಗಿ ಅಂದ್ರೆ ನಾವೇ ನಮ್ಮ ಹೊಲದಲ್ಲಿ ಸಿಗ್ತಕ್ಕಂತ ನೈಸರ್ಗಿಕವಾಗಿ ಸಿಗ್ತಕ್ಕಂತ ಮತ್ತೆ ನಮ್ಮ ಮನೆಯಲ್ಲಿ ಸಿಗ್ತಕ್ಕಂತ ಸಗಣಿ ಮತ್ತೆ ಗಂಜಲದಿಂದ ಯಾವ ರೀತಿ ಗೊಬ್ಬರಗಳನ್ನು ಯೂಸ್ ಮಾಡ್ಕೊಂಡು ನಾವೇ ನಮ್ಮ ಸ್ವಂತವಾಗಿ ಗೊಬ್ಬರಗಳು ರೆಡಿ ಮಾಡ್ಕೊಂಡ್ರೆ ನಮಗೆ ಗೊಬ್ಬರಗಳ ಖರ್ಚು ಉಳಿಯುತ್ತೆ ಮತ್ತೆ ನಾವು ಆರೋಗ್ಯಕರವಾದ ಬೆಳೆಯನ್ನು ಬೆಳೆಯಬಹುದು ಬರ್ತಾ ಬರ್ತಾ ನಮ್ಮ ಭೂಮಿಯಲ್ಲೂ ಯಥೇಚ್ಛವಾಗಿ ಇಳುವರಿನೂ ಸ್ಟಾರ್ಟ್ ಆಗುತ್ತೆ ಅಂದರೆ ನೀವು ಸಡನ್ನಾಗಿ ರಾಸಾಯನಿಕಕ್ಕೆ ಹೋಗ್ತಿರ್ ಮಾಡ್ತಾ ಇರ್ತೀರ ಸಡನ್ನಾಗೆ ಆರ್ಗ್ಯಾನಿಕ್ ಅಂದರೆ ಸಾವಯವ ಹೋಗಿ ಅಂತ ಮಾಡೋಕ್ಕೋದ್ರೆ ಸಡನ್ನಾಗೆ ಇಳುವರಿ ಕಮ್ಮಿ ಆಗಿಬಿಡುತ್ತೆ ಹಾಗಾಗಿ ಹಂತ ಹಂತವಾಗಿ ಸಾವಯವ ಜಾಸ್ತಿ ಮಾಡ್ತಾ ರಾಸಾಯನಿಕ ಬಳಕೆನ ಕಡಿಮೆ ಮಾಡ್ತಾ ಹೋದಾಗ ನಮಗೆ ಭೂಮಿನೂ ಅದಕ್ಕೆ ಹೊಂದ್ಕೊಳ್ಳುತ್ತೆ ಸಾವಯವಕ್ಕೆ ಅವಾಗ ನಮಗೆ ಇಳುವರಿನೂ ಮೊದಲು ರಾಸಾಯನಿಕ ಬಳಸಿದಾಗ ನಿಮಗೆ ಯಾವ ರೀತಿ ಬರ್ತಿತ್ತು ಅದೇ ರೀತಿ ಇಳುವರಿನೂ ಬರ್ತಾ ಹೋಗುತ್ತೆ ಜೀವಾಮೃತದ ಅಂದರೆ ಅದು ಜೀವಿಗಳಿಗೊಂಥರ ಅಮೃತ ಅಂದರೆ ನಾವು ಆಗಲೇ ಹೇಳ್ದಂಗೆ ಭೂಮಿಲಿ ಯಥೇಚ್ಛವಾಗಿ ಸೂಕ್ಷ್ಮಾಣುಜೀವಿಗಳು ಇತ್ತು ಮೊದಲೆಲ್ಲ ಇವಾಗೆಲ್ಲ ತುಂಬ ಕಡಿಮೆ ಆಗಿದೆ ಯಾಕಂದರೆ ಕಳೆನಾಶಕ ಕೀಟನಾಶಕ ಮತ್ತು ಯಥೇಚ್ಛವಾಗಿ ಯೂಸ್ ಮಾಡ್ತಕ್ಕಂಥ ನಾವು ರಾಸಾಯನಿಕ ಗೊಬ್ಬರಗಳು ಇವನ್ನ ಹಾಕಿದಾಗ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಭೂಮಿಲಿ ಕಡಿಮೆ ಆಗುತ್ತೆ ಇದನ್ನು ಹೆಚ್ಚು ಮಾಡೋದು ಅಂದರೆ ಅದನ್ನು ಯಾವ ರೀತಿ ನಾವು ಜಾಸ್ತಿ ಮಾಡ್ಕೋಬೇಕಪ್ಪ ಅಂದರೆ ಜೀವಾಮೃತದಿಂದ ನಾವು ಜಾಸ್ತಿ ಮಾಡ್ಕೋಬೋದು ಶಿಡ್ಲಘಟ್ಟ ತಾಲೂಕು ತಿಪ್ಪೇಹಳ್ಳಿಯ ಪ್ರಗತಿಪರ ಕೃಷಿಕ ಟಿ ಎಲ್ ಅಂಬರೀಶ್ರವರು ಮೂಲತಃ ಕೃಷಿಕರು ಇವರು ಕೃಷಿಯನ್ನು ಆಸಕ್ತಿಯಿಂದ ಮಾಡುತ್ತಿದ್ದು ತಮ್ಮ ಜಮೀನಿನಲ್ಲಿ ಸಮಗ್ರ ಕೃಷಿ ಕೈಗೊಂಡಿದ್ದಾರೆ ವಿವಿಧ ಹಣ್ಣಿನ ಬೆಳೆಗಳಾದ ಮಾವು ದ್ರಾಕ್ಷಿ ಹಲಸು ನೇರಳೆ ಆಹಾರ ಧಾನ್ಯ ರಾಗಿ ತೋಟಗಾರಿಕಾ ಬೆಳೆ ತೆಂಗನ್ನು ಸಹ ಬೆಳೆಯುತ್ತಿದ್ದಾರೆ ಸಮಗ್ರ ಕೃಷಿಯ ಪೂರಕ ಚಟುವಟಿಕೆಯಾದ ಪಶುಪಾಲನೆಯನ್ನು ಸಹ ಕೈಗೊಂಡಿದ್ದಾರೆ ಮಾವಿನ ಬೆಳೆಯ ಮಧ್ಯೆ ಅಂತರ ಬೆಳೆಯಾಗಿ ಜಾನುವಾರುಗಳಿಗೆ ಮೇವನ್ನು ಸಹ ಬೆಳೆದುಕೊಳ್ಳುತ್ತಿದ್ದಾರೆ ತಮ್ಮ ಬೆಳೆಗಳಿಗೆ ಹನಿ ನೀರಾವರಿಯನ್ನು ಅಳವಡಿಸಿಕೊಂಡು ನೀರು ಪೂರೈಕೆ ಮಾಡುತ್ತಿದ್ದಾರೆ ಇಲಾಖೆಯ ತಜ್ಞರ ಸಲಹೆಯಂತೆ ಮಾರ್ಗದರ್ಶನ ಹಾಗೂ ಸಹಾಯಧನ ಪಡೆದುಕೊಂಡು ಸಮಗ್ರ ಕೃಷಿ ಮಾಡುತ್ತಾ ವಿವಿಧ ಬೆಳೆಗಳನ್ನು ಬೆಳೆದು ಉತ್ತಮ ಆದಾಯ ಗಳಿಸುತ್ತಿದ್ದಾರೆ ಈಗ ಸಮಗ್ರ ಅಂದ್ರೆ ಈಗ 12 ಎಕರೆಯಲ್ಲಿ ಮಾವು ಬೆಳೆಯುತ್ತಿದ್ರೆ 12 ಎಕರೆ ಮಾವು ಬೆಳೆಯುತ್ತಿರೋದ್ರಿಂದ ಬರೀ ಒಂದೇ ಮಾವನ್ನ ಮಾತ್ರ ಬೆಳ್ಕೊಂಡ್ರೆ ಆಗೋದಿಲ್ಲ ಮಳೆ ಆಶ್ರಿತವಾಗಿ ಇದರಲ್ಲಿ ಅವರೇ ಹಾಕ್ತೀರಿ ತೊಗರಿ ಹಾಕ್ತೀರಿ ಇದರಲ್ಲಿ ಹಸುಗಾಗಂತೂ ಸೀಮೆ ಹುಲ್ಲು ಬೆಳೀತಿದ್ದೀರಿ ಅದು ಮಳೆಗೆ ಬರ್ತಿದೆ ಜೋಳ ಹಾಕ್ತೀನಿ ಕುರಿಗೆ ಮೇವು ಆಗುತ್ತೆ ಒಂದು ವೇಳೆ ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಸಿಗುತ್ತೆ ರೈತರು ಎರಡೂ ಬಾಧೆನೂ ಎದುರಿಸಬೇಕಾಗುತ್ತೆ ಅತಿವೃಷ್ಟಿ ಆದಾಗ ಮಾವಿನಕಾಯಿ ಉದುರುತ್ತೆ ಮತ್ತೆ ಕೆಳಗಡೆ ಮಳೆ ಆಶ್ರಿತ ಇದರಿಂದ ಅದರಿಂದ ಸಮಗ್ರ ಕೃಷಿ ಇರೋದ್ರಿಂದ ಒಂದರಲ್ಲಿ ಹೋದ್ರೆ ಒಂದರಲ್ಲಿ ಬಂದೇ ಬರುತ್ತೆ ಆ ಉದ್ದೇಶದಿಂದ ಸಮಗ್ರ ಕೃಷಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್ ನಾವು ನಮ್ಮಲ್ಲಿ 5 ಕೊಳವೆ ಬಾವಿ ಇದೆ
ಐದು ಕೊಳವೆ ಬಾವಿಯಿಂದನೂ ಸೇರಿ ಒಂದು ಕಡೆ ನೀರು ಶೇಖರಣೆ ಮಾಡ್ತೀರಿ, ದೊಡ್ಡದಾಗಿ ಸೊಂಪ ಮಾಡಿದಿರಿ, ಅದರಲ್ಲಿ 60 ಅಡಿ ಉದ್ದ 30 ಅಡಿ ಅಗಲ 15 ಅಡಿ ಆಳ ಸೊಂಪ ಮಾಡ್ಕೊಂಡು ಎಲ್ಲ ನೀರನ್ನು ಒಂದು ಕಡೆ ಬೋರ್ವೆಲ್ ನಿಂದ ಇದು ಮಾಡ್ತೀರಿ, ಸಂಗ್ರಹಣೆ ಮಾಡ್ತೀರಿ, ಅಲ್ಲಿಂದ ಮತ್ತೆ ಪಂಪ್ ಮಾಡ್ತೀರಿ ಸರ್. ಹನಿ ನೀರಾವರಿ ಪದ್ಧತಿ ಮುಖಾಂತರನೇ ದ್ರಾಕ್ಷಿ ಹಿಪ್ಪು ನೇರಳೆ ಇದಕ್ಕೆಲ್ಲ ನೀರು ಹಾಯಿಸ್ತಿದ್ರೆ ನೀರು ನಮಗೆ ಆಗಿ ಉಳಿದೇ ತಂದಾಗ ಅಂದ್ರಲ್ಲಿ ಈ ಮಳೆ ಏನಾದರೂ ಕಡಿಮೆ ಆದರೆ ಮಾವು ಫಸಲಿರುವಂಥ ಟೈಮಲ್ಲಿ ಮಾವುಗೂ ಹನಿ ನೀರಾವರಿ ಪದ್ಧತಿ ಮಾಡಿಕೊಂಡು ಮಾವು ಮಾವಿನಿಂದ ಲಾಭದಾಯಕವಾಗಿದೆ. ಇಲಾಖೆಯಿಂದ ತುಂಬ ಪ್ರಯೋಜನ ಏನೇ ಇದೆ. ಈಗ ಮಾವಿಗೆ ಸಕಾಲದಲ್ಲಿ ನಾವು ಏನು ಮಾಡಬೇಕು, ಈಗ ಮಾವು ಚಿಂತಾಮಣಿ ನಮಗೆ ಇಲ್ಲಿ ಮಾಡಿಕೇರಿ ಕ್ರಾಸಲ್ಲಿದೆ ಮಾವು ಅಭಿವೃದ್ಧಿ ಮಂಡಳಿ, ಅವ್ರ ಕಡೆಯಿಂದ ನಾವು ಮಾವು ಗಿಡದಲ್ಲಿ ಇದು ಮಾಡ್ತೀರಿ, ಪ್ರೂನಿಂಗ್ ಮಾಡಬೇಕಾದ್ರೆ ಗೊಬ್ಬರ ಹಾಕಬೇಕಾದ್ರೆ ಸಹಾಯಧನ ಕೊಡ್ತಾರೆ. ನರೇಗಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ನರೇಗಾ ಯೋಜನೆಯಲ್ಲಿ ಸಹಾಯಧನನೂ ಕೊಡ್ತಾರೆ. ನಾವು ಗೊಬ್ಬರ ಹಾಕಂಥದ್ದಾಗಲಿ ಕಳೆ ತೆಗೆಸೋಂಥದ್ದಾಗಲಿ ಮಾವಿಗೆ ಏನೇ ಮಾಡಬೇಕಾದ್ರೂ ಬರ್ತಾರೆ. ಸರ್, ನಮ್ಮ ಮಾವು ತೋಟದಲ್ಲಿ ಇದು ರೋಗ ಇದೆ ಅಂದರೆ ಬಂದ ತಕ್ಷಣ ಅಧಿಕಾರಿಗಳು ಬರ್ತಾರೆ, ಅಧಿಕಾರಿಗಳು ಬಂದು ನೋಡ್ತಾರೆ ಸರಿ, ಅದಕ್ಕೆ ಏನು ಸಿಂಪರಣೆ ಮಾಡಬೇಕಾದ್ರೆ ಕೊಡ್ತಾರೆ, ಇಲ್ಲ ಕಾಂಡ ರೋಗ ಬೀಳುತ್ತೆ ಆ ಟೈಮಲ್ಲಿ ಔಷಧಿ ಇದಾಕಬೇಕಾಗುತ್ತೆ, ಸುಣ್ಣ ಹಾಕಬೇಕಾಗುತ್ತೆ, ಮಾವಿನ ಗಿಡ ಬುಡಕ್ಕೆ ಸುಣ್ಣ ಸಿಂಪರಣೆ ಮಾಡ್ತೀರಿ. ಹನಿ ನೀರಾವರಿ ಪದ್ಧತಿಗಿಂತ ತೋಟಗಾರಿಕೆಯಿಂದ ಕೃಷಿ ಸಲಹೆಯಿಂದನೂ ನಾನು ಸಹಾಯಧನ ಪಡೆದುಕೊಂಡಿದ್ದೀನಿ. ಎರೆಹುಳು ಗೊಬ್ಬರ ಮಾಡೋಕ್ಕೆ ಕೃಷಿ ಇಲಾಖೆಯಿಂದ ಸಹಾಯಧನ ಕೊಟ್ಟು ನಮ್ಮ ತೋಟದಲ್ಲಿ ಎರಡು ಇದು ಎರೆಹುಳು ಗೊಬ್ಬರ ತೊಟ್ಟಿ ನಿರ್ಮಾಣಕ್ಕೆ ಸಹಾಯಧನ ಕೊಟ್ಟಿದ್ದಾರೆ, ಮಾಡ್ಕೊಂಡಿದ್ದೀನಿ ಸರ್. ಏಪ್ರಿಲಲ್ಲಿ ಹಣ್ಣು ಕಟ್ ಮಾಡಿಸಿದಾಗ ದ್ರಾಕ್ಷಿ ನಮ್ಮ ತೋಟದಲ್ಲಿ 6 ಎಕರೆ ದ್ರಾಕ್ಷಿ ಇದೆ, 6 ಎಕರೆ ದ್ರಾಕ್ಷಿಯಿಂದನೂ 60 ಟನ್ ಆಗಿತ್ತು, 60 ಟನ್ ದ್ರಾಕ್ಷಿಗೂ 40 ರೂಪಾಯಿ ರೇಟ್ ಸಿಗಿದೆ ಸರ್, ಟನ್ 40,000 ಆಗಿತ್ತು. ಮಾವು ಇನ್ನು ಮಾವು ಹೇಳಬೇಕಾದ್ರೆ ಮಾವು ನಾನು ಒಟ್ಟಾಗಿ ಮಾರುಬಿಟ್ಟಿದ್ದೆ, 12 ಎಕರೆ ಮಾವು 6 ಲಕ್ಷ ಕೊಟ್ಟಿದ್ದೆ. ಎಲ್ಲ ಹಣ್ಣು ರೆಡಿ ಆದಮೇಲೆ ಔಷಧಿ ಎಲ್ಲ ಸಿಂಪರಣೆ ಮಾಡಿ ನಾವೇ ಕಾಪಾಡ್ಕೊಂಡಿದ್ರಿ. ಲಾಸ್ಟ್ ನಮಗೆ ದ್ರಾಕ್ಷಿನೂ ಮಾವು ಎರಡೂ ಮಾರ್ಕೆಟಿಂಗ್ ಮಾಡೋಕೆ ಕಷ್ಟ ಆಗುತ್ತೆ ಅಂತೇಳಿ ಮಾವು ತೋಟದಲ್ಲೇ ಒಟ್ಟಾರೆ ಉಂಡಿ ಅಂತೀರಿ ನಾವು, ಉಂಡಿ ಲೆಕ್ಕದಲ್ಲಿ ಕೊಟ್ಬಿಟ್ಟಿದ್ರಿ, 6 ಲಕ್ಷಕ್ಕೆ ಮಾರಾಟ ಮಾಡಿದ್ರಿ ಮಾವು. ಇನ್ನು ನೇರಳೆ, ನೇರಳೆ ನಮ್ಮದು 100 ರಿಂದ 120 ಗಿಡ ಇದೆಯಲ್ಲ, 120 ಗಿಡಗೂ 60,000 ನೇರಳೆ ಮಾರಿದ್ದೆ. ಅಳಸು ಎಲ್ಲ ಕಡಿಮೆ, ಅಳಸು ಒಂದು 10,000 ಕೊಟ್ಟಿದ್ರೆ, ತೆಂಗಿನ 40,000 ಬಂತು. ಇಷ್ಟು ಮಾವು, ಅಳಸು, ನೇರಳೆ, ತೆಂಗು ಇದೆಲ್ಲ ಒಟ್ಟಾರೆ ಒಂದೇ ಜಮೀನಲ್ಲಿದೆ. ದ್ರಾಕ್ಷಿಯಿಂದ 24 ಲಕ್ಷ ಬಂತು, ದ್ರಾಕ್ಷಿಯಿಂದ 24 ಲಕ್ಷ ಬಂದರೂ ದ್ರಾಕ್ಷಿಗಂತೇಳಿ ಖರ್ಚು ಮಾಡಿದ್ದೆ 4.5 ಲಕ್ಷ ಖರ್ಚು ಮಾಡಿದೆ. ಕೊಳವೆ ಬಾವಿ ಕೊರ್ಸೋಕ್ಕೆ ನನ್ನಿಂದ ದುಡ್ಡು ತುಂಬ ಆಯಿತು, ಒಂದು ಮಾರ್ಚಲ್ಲಿ 8 ರಿಂದ 10 ಲಕ್ಷ ರೂಪಾಯಿ ಕೊಳವೆ ಬಾವಿಗಳು ಕೊರ್ಸೋಕ್ಕೆ ದುಡ್ಡಾಯಿತು ನೀರು ನಿಲ್ದೋಗೆ. ಇನ್ನು ಮಾವಿಗೆಲ್ಲ ಹೇಳಬೇಕಂದ್ರೆ ನನ್ನ ಮಾವು, ನೇರಳೆ, ಅಳಸು ಇದ್ರದ್ದೆಲ್ಲ ಒಟ್ಟಾರೆ ನನ್ನೊಂದು 40 ರಿಂದ 50 ಸಾವಿರ ಖರ್ಚು. ಮಾವಿಂದ ಒಳ್ಳೆ ಅಧಿಕ ಲಾಭನೇ ಬಂತು. ಮಾವಿಂದೆಲ್ಲ ಇದೀಗ ನೇರಳೆದು ಖರ್ಚಿಗೋದ್ರು, ನೇರಳೆ ಅಳಸು ಖರ್ಚಿಗೋದ್ರು ಮಾವುದೆಲ್ಲ ಕೈಗೆ ಸಿಗ್ತಾರೆ, 6 ಲಕ್ಷ ರೂಪಾಯಿ ಉಳ್ಕೊಂತು ಮಾವುದು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 6 ಗಂಟೆಗೆ ಕೃಷಿ ವಾರ್ತೆ, ಇನ್ನು ಮುಂದೆ ಮಣ್ಣಿನ ಮಕ್ಕಳು ಕಾರ್ಯಕ್ರಮ ಮುಂದುವರಿಯುವುದು. ಕೃಷಿ ವಿಶ್ವವಿದ್ಯಾನಿಲಯದ ಅಲುಮ್ನಿ ಅಸೋಸಿಯೇಷನ್ ಸಭಾಂಗಣದಲ್ಲಿ ಇತ್ತೀಚೆಗೆ ಆವೋಕಾಡೋ ಅಥವಾ ಬಟರ್ಫ್ರೂಟ್ನ ವೈಜ್ಞಾನಿಕ ಬೇಸಾಯ ಕುರಿತ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಯಿತು. ಹೆಸರಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾದ ಡಾ ಶ್ರೀನಿವಾಸಮೂರ್ತಿ ಅವರು ವಿಚಾರ ಸಂಕಿರಣದಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವುದು, ನರ್ಸರಿಯಲ್ಲಿ ಸಸ್ಯೋತ್ಪಾದನೆ ಮಾಡಿಕೊಳ್ಳುವುದು, ತೋಟಗಾರಿಕಾ ಬೆಳೆಗಳ ಮಾರುಕಟ್ಟೆಯ ವ್ಯವಸ್ಥೆಗಳು, ಮಾರುಕಟ್ಟೆಯ ಮಾರ್ಗೋಪಾಯಗಳ ಕುರಿತು ಮಾಹಿತಿ ನೀಡಿದರು. ಇದರ ಬಗ್ಗೆ ಇರುವಂತ ತಾಂತ್ರಿಕ ಮಾಹಿತಿಗಳೇನು, ಇದರಿಂದ ಇದನ್ನು ಬೆಳೆದರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೋ ಎನ್ನುವಂಥದ್ದು ಬಹಳಷ್ಟು ಮುಖ್ಯವಾದ. ನಮ್ಮ ಆರೋಗ್ಯ ಅಲ್ಲ, ನಮ್ಮ ಆಹಾರದ ಒಂದು ಪ್ರವೃತ್ತಿಯನ್ನು ಕಂಡಾಗ ನಾವೆಲ್ಲರೂ ಏನು ನಾವು ಕಾರ್ಬೋಹೈಡ್ರೇಟ್ಸ್ ಸರಿಯಾಗ್ತದೆ ಅದ್ರ ಮೇಲೆ ಬಹಳಷ್ಟು ಡಿಪೆಂಡ್ ಆಗ್ತೀವಿ. ಒಂದು 70%ಕ್ಕಿಂತ ಹೆಚ್ಚು ಕಮರ್ಷಿಯಲ್ ಕ್ರಾಪ್ಸ್ ನಮಗೆ ಆಹಾರ ಕೊಡುವಂತದ್ದು. 21,000 ಬೆಳೆಗಳು ಕೂಡ ಇದೆ, ಇದು ಹಣ್ಣಿನ ಬೆಳೆಗಳಾಗಿರ್ಬೋದು, ಇಲ್ಲ ನಮ್ಮ ಅಗ್ರಿಕಲ್ಚರ್ ಕ್ರಾಪ್ ಆಗಿರ್ಬೋದು, ಬಹಳಷ್ಟು ಇದ್ದಾವೆ.
ಅದರಿಂದ ಕೂಡ ನಾವು ಡೈವರ್ಸಿಟಿಯನ್ನು ನಾವು ಕಲಿಸಬೇಕು. ವಿಚಾರ ಸಂಕಿರಣದಲ್ಲಿ ನಿವೃತ್ತ ಅಪರ ತೋಟಗಾರಿಕಾ ನಿರ್ದೇಶಕರಾದ ಡಾ ಎಸ್ ವಿ ಹಿತ್ತಲಮನಿ ಅವರು ಬೆಣ್ಣೆಹಣ್ಣಿನ ಬೇಸಾಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು ಪ್ರೆಸೆಂಟೇಷನ್ ಮೂಲಕ ವಿವರಿಸಿದರು. ಬೆಣ್ಣೆಹಣ್ಣು ಒಂದು ಪೌಷ್ಟಿಕವಾದ ಹಣ್ಣಾಗಿದ್ದು ಇದರ ಬೇಸಾಯ ಕ್ರಮವು ಸುಲಭವೇ ಆಗಿದೆ. ಅಲ್ಲದೆ ಇದಕ್ಕೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾಗಲಿದೆ. ಆದ್ದರಿಂದ ಈ ಹಣ್ಣಿನ ಬೇಸಾಯವನ್ನು ಎಲ್ಲರೂ ಮಾಡುವಂತಾಗಬೇಕು ಎನ್ನುತ್ತಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದ ಡಾ ಕೆ ನಾರಾಯಣಗೌಡ ಅವರು. ಒಂದು ಸಂಸ್ಥೆಯನ್ನು ಪ್ರಾರಂಭವಾದ್ರೆ ಪ್ರತಿಯೊಬ್ಬರೂ ರಿಜಿಸ್ಟರ್ಡ್ ಬಟ್ಟೆಗಳು ತಯಾರಿಸಬಹುದು. ಇವತ್ತು ಒಂದೈದು ರೈತರು ಎರಡೈದು ರೈತರು ಅಂತ ಅಂದ್ಬಿಟ್ಟು ಆಯಾ ಭಾರತದ ರೈತರು ಒಂದು ಗುಂಪು ಮಾಡಿಕೊಂಡು ನಾವೊಂದು ಸ್ಥಾಪನೆ ಆದ್ರೆ ಬಹುಶಃ ಆ ಭಾರತದಲ್ಲಿ ಒಂದು ಐದು ರೈತರು ಬರ್ತಿದ್ರೆ ಅಲ್ಲಿ ಎಷ್ಟು ಇವತ್ತು ಪ್ರೊಸೆಸಿಂಗ್ ಮಾಡಲಿಕ್ಕೆ ಅವಕಾಶ ಇದೆ, ಮಾರುಕಟ್ಟೆಯಲ್ಲಿ ತೆಗೆದುಕೊಳ್ಳಬೇಕು, ಮತ್ತೆ ಮುಂದೆ ಇನ್ನೊಂದು ಹೆಚ್ಚುವರಿ ಆದ್ರೆ ಅದಕ್ಕೆ ನಾವು ಪೂರ್ವವಾಗಿ ತಯಾರಿಸಬೇಕು. ಇವೆಲ್ಲರೂ ಸದಸ್ಯರಾಗಿ ಕೊನೆಯಲ್ಲಿ ಮಧ್ಯಾಹ್ನ ಚರ್ಚೆ ಆದ್ರೆ ಬಹುಶಃ ಒಂದು ಒಳ್ಳೆ ರೂಪಿಸಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದ್ದ ರೈತರು ಇದೇ ಸಂದರ್ಭದಲ್ಲಿ ವಿಚಾರ ಸಂಕಿರಣದ ಕುರಿತು ಅನುಭವ ಹಂಚಿಕೊಂಡರು. ವಿಚಾರ ಸಂಕಿರಣದಲ್ಲಿ ನಮ್ಮ ರಾಜ್ಯದ ರೈತರಷ್ಟೇ ಅಲ್ಲದೆ ಹೊರ ರಾಜ್ಯದ ರೈತರು ಕೂಡ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಈಗ ಐದು ವರ್ಷದೀಚೆಗೆ ಬಟರ್ಫ್ರೂಟ್ಗೆ ಬಹಳ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ, ರೈತರಿಂದ ಬಹಳ ಕಡೆ ಡಿಮ್ಯಾಂಡ್ ಬಂದಿದೆ ಒಳ್ಳೊಳ್ಳೆ ಸಸಿ ಬೇಕು ಅಂತ. ಇಲ್ಲಿವರೆಗೂ ಎಲ್ಲರೂ ಸಸಿಯಲ್ಲೇ ಬೀಜದ ಸಸಿಯಲ್ಲೇ ಬೆಳೀತಿದ್ರು, ಈಗ ಕಸಿ ಶುರುವಾಗಿದೆ. ಅದರಿಂದ ರೈತರು ನಾವೀಗ ಒಂದು ಪರಿಜ್ಞಾನ ಕೊಡಬೇಕಂದ್ಬಿಟ್ಟು ಒಂದು ವಿಚಾರ ಸಂಕಿರಣ ಏರ್ಪಡಿಸಿದ್ದೀವಿ ಈ ಅವಕಾಡೋ ಬಗ್ಗೆ. ಇಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಹಳೆಯ ವಿದ್ಯಾರ್ಥಿಗಳ ಸಂಘದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಬಟರ್ಫ್ರೂಟ್ ಬಗ್ಗೆ ಡಾಕ್ಟರ್ ಹಿತ್ತಲಮನಿಯವರು ಒಂದು 4-point ಪ್ರೆಸೆಂಟೇಷನ್ ಆಡಿಯೋ ವಿಜುವಲ್ ಕೊಡ್ತಾ ಇದ್ದಾರೆ. ಸುಮಾರು ರೈತರು ಒಂದು 200 ರೈತರು ಬಂದಿದ್ದಾರೆ. ಇವತ್ತಿನ ದಿನ ಒಂದು ಅವಕಾಡೋ ಅಂತ ಏನು ಹೇಳ್ತಾರೆ ಬಟರ್ಫ್ರೂಟ್ ಅನ್ನುವಂಥ ಒಂದು ಬೆಳೆಯ ಬಗ್ಗೆ ಇವತ್ತು ವೈಜ್ಞಾನಿಕವಾಗಿ ಒಂದು ಸೆಮಿನಾರ್ ನಡೀತಾ ಇದೆ ಇಲ್ಲಿ. ಇದನ್ನು ಈ ನಮ್ಮ ಬಯಲುಸೀಮೆ ಜಿಲ್ಲೆಗಳಲ್ಲಿ ಅಂದರೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ರಾಮನಗರ ಈ ಜಿಲ್ಲೆಗಳಲ್ಲಿ ಈ ಒಂದು ಬೆಳೆಗೆ ಯಾವ ರೀತಿ ಉಪಯುಕ್ತವಾಗ್ತದೆ ಈ ಹವಾಗುಣಕ್ಕೆ ಮತ್ತು ಇಲ್ಲಿನ ಟೆಂಪರೇಚರ್ಗೆ ಮತ್ತು ಇಲ್ಲಿ ಸಮುದ್ರ ಮಟ್ಟದಿಂದ ನಾವಿರುವಂಥ ಹೈಟಿಗೆ ಅನ್ನುವಂಥದ್ರ ಬಗ್ಗೆ ತಿಳುವಳಿಕೆ ಸಿಗ್ತದೆ ಅಂತೇಳಿ ನಮ್ಮ ಹಿತ್ತಲಮನಿಯವರು ಒಂದು ಅವರ ಒಂದು ಇನ್ಫಾರ್ಮೇಷನ್ ಸಿಕ್ಕಿತ್ತು. ಹಾಗಾಗಿ ಬಂದ್ವಿ. ಇವತ್ತು ಅದ್ಭುತವಾಗಿ ಈ ನಮ್ಮ ಈ ಬರಪೀಡಿತ ಜಿಲ್ಲೆಗಳು ಅಥವಾ ಬಯಲುಸೀಮೆ ಜಿಲ್ಲೆಗಳಿಗೆ ಅತ್ಯಂತ ಸೂಕ್ತವಾದಂಥ ರೀತಿಯಲ್ಲಿ ಇವತ್ತು ಬಟರ್ಫ್ರೂಟನ್ನು ನಾವು ಹಾಕೋಬಹುದು. ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು, ತಜ್ಞರು ಸೇರಿದಂತೆ ನೂರಾರು ಆಸಕ್ತ ರೈತರು ಭಾಗವಹಿಸಿ
ಬೆಣ್ಣೆ ಹಣ್ಣಿನ ಬೇಸಾಯದ ಕುರಿತು ಮಾಹಿತಿ ಪಡೆದು ವಿಚಾರ ಸಂಕಿರಣವನ್ನು ಯಶಸ್ವಿಗೊಳಿಸಿದರು. ರೈತರಿಗೆ ಹೂವಿನ ಬೇಸಾಯ ಮಾಡಿದಲ್ಲಿ ನಿರಂತರ ಹಾಗೂ ದೈನಂದಿನ ಆದಾಯಕ್ಕೆ ದಾರಿಯಾಗುತ್ತದೆ. ಇತ್ತೀಚೆಗೆ ಸಂಶೋಧನೆಗಳಿಂದ ತೋಟಗಾರಿಕಾ ಬೆಳೆಗಳಲ್ಲಿ ಅನೇಕ ಬೇಸಾಯ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಅವುಗಳನ್ನು ರೈತರು ಬಳಸಿಕೊಂಡು ಕೃಷಿಯಲ್ಲಿ ಉತ್ತಮ ಗುಣಮಟ್ಟ ಹಾಗೂ ಅಧಿಕ ಇಳುವರಿಯ ಉತ್ಪನ್ನಗಳನ್ನು ಪಡೆಯಬಹುದಾಗಿದೆ. ಚನ್ನಪಟ್ಟಣ ತಾಲೂಕು ಚಿಕ್ಕಮಳೂರು ಗ್ರಾಮದ ಪ್ರಗತಿಪರ ಹಾಗೂ ಯುವ ಕೃಷಿಕ ಮಂದೀಪ್ ಅವರು ಸುಮಾರು 5 ವರ್ಷಗಳಿಂದ ವೈಜ್ಞಾನಿಕವಾಗಿ ಸೇವಂತಿಗೆ ಹೂವಿನ ಬೇಸಾಯ ಕೈಗೊಂಡು ಯಶಸ್ವಿಯಾಗಿದ್ದಾರೆ. ಪ್ರಾರಂಭದಲ್ಲಿ ಭೂಮಿ ಸಿದ್ಧತೆಯಿಂದಲೂ ಇವರು ವೈಜ್ಞಾನಿಕ ಬೇಸಾಯ ಕ್ರಮ ಅನುಸರಿಸಿ ಭೂಮಿಯನ್ನು ಹದಗೊಳಿಸಿ ಬೇವು ಮತ್ತು ಹೊಂಗೆ ಮೂಲದ ಉತ್ಪನ್ನಗಳು ಹಾಗೂ ಅಗತ್ಯ ಲಘು ಪೋಷಕಾಂಶಗಳನ್ನು ಮಣ್ಣಿಗೆ ಸೇರಿಸಿದ್ದಾರೆ. ಅದಕ್ಕೆ ಮೊದಲೇ ನಮ್ಮ ತಂದೆಯವರಿದ್ದಾಗ ತೆಂಗು ರಾಗಿ ಭತ್ತ ಮಾಡ್ತಿದ್ರು. ಇವಾಗ ನಾವು ಫ್ಲವರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. 1 ಎಕರೆಯಲ್ಲಿ ಮಾರಿಗೋಲ್ಡ್ ಮಾಡಿದೆ. 1.5 ಎಕರೆಯಲ್ಲಿ ಒಂದು 6-7 ಲಕ್ಷ ರೂಪಾಯಿವರೆಗೂ ಆದಾಯ ಬಂತು. ಆ 7 ಲಕ್ಷ ರೂಪಾಯಿನ ಅದನ್ನೇ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ತಾ ಬಂದೆ. ಹಂಗೇ ಒಂದು ಸಣ್ಣ ನರ್ಸರಿ ಕೂಡ ಮಾಡಿಕೊಂಡಿದ್ದೀನಿ. ನರ್ಸರಿ ಜೊತೆಗೆ ನಾನು ಫ್ಲವರ್ನ ಹಾಗೆ ಬೆಳೀತಾ 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 ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ಹೆಚ್ಚು ಕಮ್ಮಿ ನಾನು 1-4-5 ಎಕರೆಯಲ್ಲಿ ಫ್ಲವರಿಂಗ್ ಮಾಡ್ತಾ ಇದ್ದೀನಿ. ಇದ್ರ ಜಾತಿ ಬಂದು ಐಶ್ವರ್ಯ ಅಂತ ಎಲ್ಲೋ ಬರುತ್ತೆ. ಅದ್ರ ಜೊತೆಗೆ ಮಧ್ಯ ವೈಟ್ ವೈಟು ಹಾಕ್ಕೊಂಡಿದ್ದೀವಿ. ಫಸ್ಟ್ ಟೈಮ್ ನೋಡೋಣ ಅಂತ ವೈಟ್ ಹಾಕಿದ್ದೀನಿ. ಅದಾದಮೇಲೆ ಇದಕ್ಕೆ ಫಸ್ಟು ನಾವು ಬೆಡ್ ಪ್ರಿಪ್ರೇಷನ್ ಮಾಡಿಕೊಂಡಾಗ 1 ಎಕರೆಗೆ ಬಂದು 1-8 ಮೂಟೆ ಬೇವಿನ ಹಿಂಡಿ, ಹೊಂಗೆ ಹಿಂಡಿ, 1-2 ಮೂಟೆ 20-20 ಜಿಂಕು, ಬೋರಾನು, ಮೆಗ್ನೀಷಿಯಮ್ಮು, ಹಾಗೆ ಇನ್ನು ಕೆಲವು ಫರ್ಟಿಲೈಸರ್ಸ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಸ್ಟಾರ್ಟಿಂಗ್ ಪ್ಲ್ಯಾಂಟೇಷನ್ ಮಾಡೋಕ್ಕೆ ಮೊದಲೇ ಇದನ್ನು ಬೆಡ್ ಪ್ರಿಪ್ರೇಷನ್ ಮಾಡಿಕೊಂಡು ಆಮೇಲೆ ಮಂಚಿಂಗ್ ಪೇಪರ್ ಹಾಕ್ಕೊಂಡು 1 ಸಾಲಿಗೆ 3 ಗಿಡದಂತೆ. ಈ ಗಿಡ ಬಂದು ನಾವೆಲ್ಲೂ ತರಿಸಿಲ್ಲ, ನಮ್ಮ ನರ್ಸರಿ ಇದೇನೆ ಇದು. 1 ಸಾಲಿಗೆ 3 ಗಿಡ ಪ್ಲ್ಯಾಂಟೇಷನ್ ಮಾಡ್ಕೊಂಡು ಬಂದು ಆಮೇಲೆ ನಾವು ಗೊಬ್ಬರ ಕೊಡಬೇಕು ಅಂದರೆ ನಾವು ಯಾವುದೇ ಗೊಬ್ಬರ ಕೊಡಬೇಕು ಅಂದ್ರೂ ಅದನ್ನು ವೆದರ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಹೋಗಬೇಕು. ವೆದರ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಹೋಗಬೇಕು. 3 ಸಲಿನೂ 3 ಥರ ಡಿಫ್ರೆಂಟಾಗಿ ನಾವು ಸ್ಪ್ರೇ ಕೊಟ್ಕೋಬೇಕು. ಆಮೇಲೆ ಗೊಬ್ಬರನೂ ನಾವು ನೋಡಿಕೊಂಡು ಯಾವ ಟೈಮಲ್ಲಿ ಹೆಂಗಿರುತ್ತೆ. ನಾವು ಕಾಯಿಲೆ ಬರ್ದಂಗೆ ಫಸ್ಟೇನೆ ಕಾಯಿಲೆ ಬರ್ತಾ ಇದೆ ಅಂತ ಗೊತ್ತಾಗ್ದಾಗಲೇ ನಾವು ಅವಾಯ್ಡ್ ಮಾಡಿಕೊಂಡು ನಾವು ಯಾವಾಗ ಯಾವಾಗ ಏನೇನು ಮಾಡ್ಕೋಬೇಕು ಅಂತ ಆ ವೆದರ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಹೋಗಬೇಕು. ಯಾವುದೇ ಸದ್ಯಕ್ಕೆ ಇವಾಗ ಇಲ್ಲಿವರೆಗೂ ಯಾವುದೇ ಒಂದು ಡಿಸೀಸಸ್ ಇಲ್ಲ. ಕಂಟಿನ್ಯೂಸ್ ಆಗಿ 13 ದಿನ ಮಳೆ ಇದೆ. ಆದ್ರೂ ಏನೂ ಪ್ರಾಬ್ಲಮ್ ಇಲ್ಲದೇ ತುಂಬ ಚೆನ್ನಾಗಿ ಬರ್ತಾ ಹೋಗ್ತಿದೆ. ಹೆಚ್ಚು ಕಮ್ಮಿ ಇವಾಗ ಇದನ್ನು ಪ್ಲ್ಯಾಂಟೇಷನ್ ಮಾಡೋ 19 ಡೇಸ್ ಆಗೈತೆ. ಸ್ಟಾರ್ಟಿಂಗ್ ಇನ್ಸ್ಟೆಂಟ್ ಸ್ಟೇಜಲ್ಲಿ 35 ದಿನ ನಾವು ಇದಕ್ಕೆ ಲೈಟಿಂಗ್ಸ್ ಕೊಟ್ಟಿದ್ದೀವಿ. 1 ಎಕರೆಗೆ ಬಂದು 200 ಬಲ್ಬ್ವರೆಗೂ ಕೊಡಬೇಕು. ಅದಲ್ಲದೇ 28 ದಿನ ಲೈಟಿಂಗ್ಸ್ ಆದಮೇಲೆ ನಮಗೆ ಗಿಡ ಯಾವ ಹೈಟಿಗೆ ಬೇಕು ಆ ಹೈಟಿಗೆ ಮಾಡಿಕೊಂಡು ಇದನ್ನು ನಾವು ಬೆಳ್ಕೊಂಡು ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಇದು ಬಂದು 1 ಗಿಡದಲ್ಲಿ ಇಷ್ಟು ಹೆಚ್ಚು ಕಮ್ಮಿ 1 ಗಿಡದಲ್ಲಿ 2 ಕೆಜಿವರೆಗೂ ಹೂವು ಬರುತ್ತೆ. ಆದರೆ ಇದನ್ನು ನಾವು ಬಂಚ್ಗೆ ಯೂಸ್ ಮಾಡ್ತಾಯಿದ್ದೀವಿ. ಈ ಬಂಚ್ಗೆ ಯೂಸ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ನಮಗೆ ಸೆಂಟ್ರ್ ಮುಗ್ನ ಬರ್ತಾ ಇದ್ದಂಗೆ ಕಟ್ ಮಾಡಿಬಿಡ್ಬೇಕು. ಆ ಸೆಂಟ್ರ್ ಮುಗ್ ಕಟ್ ಮಾಡಾದಮೇಲೆ ನಮಗೆ ಸುತ್ತ 4 ಫ್ಲವರ್ ಬರ್ತವೆ. 1 ಬಂಚ್ಗೆ 7-8 ಕಡ್ಡಿ ಹಿಡಿಸ್ತಾ ಐತೆ. ನಾವು ಬರೀ ಲೂಸ್ ಫ್ಲವರ್ ಮಾರ್ತೀನಿ ಅಂತ ಅಂದ್ರೂ 1 ಗಿಡಕ್ಕೆ ಆರಾಮಾಗೆ 2 ಕೆಜಿಯಿಂದ 2.5 ಕೆಜಿವರೆಗೂ ಬರ್ತದೆ. 1 ಗಿಡದಲ್ಲಿ ನಾವು 10 ಸ್ಟೆಮ್ವರೆಗೂ ಬರ್ತೈತೆ. 1 ಗಿಡದಲ್ಲಿ 10 ಸ್ಟೆಮ್ ಅಂದರೆ ನಮಗೆ 8ಕ್ಕೆ 1 ಬಂಚ್ ಆಗಿಬಿಡ್ತದೆ. ಸುಮಾರು 1.75 ಎಕರೆನೋ ಇದೆ. ಸುಮಾರು 15,000 ಬಂಚ್ವರೆಗೂ ಬರ್ತದೆ. ಅದಲ್ಲದೆ 7-8 ಟನ್ನು ಹೂವು ಬರ್ತದೆ ಸೈಡಲ್ಲಿ ಬರೋದು. ನಾವು ಬಂಚ್ಗೆ ಯಾವ್ಯಾವ್ದನ್ನು ಬೇಕು ಎದ್ ಲೂಸ್ ಫ್ಲವರ್ಗಾಗೋದನ್ನ ಲೂಸ್ ಫ್ಲವರ್ಗೆ ಬಿಟ್ಕೊಂಡಿದ್ದೀವಿ. ಇದಲ್ಲದೆ ಇದರಲ್ಲೇ ವೈಟ್ ಕೂಡ ಬರುತ್ತೆ, ವೈಟ್ ಕೂಡ ಹಾಕೋಬೋದು. ಬಟ್ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಮಗೆ ಲೈಟಿಂಗ್ ಅವಶ್ಯಕತೆ ಇರೋಲ್ಲ.
ಯಾಕೆ ಅಂದರೆ ಬೆಳಕು ಜಾಸ್ತಿ ಇರ್ತದೆ, ಗಿಡಗಳಿಗೆ ಅದೇ ಆಹಾರ ಆಗುತ್ತೆ. ಲೈಟ್ ಬೆಳಕು ಕೂಡ ಗಿಡಗಳಿಗೆ ಒಂಥರ ಆಹಾರ ಇದ್ದಂಗೆ. ಅದನ್ನು ನಾವು ಇನ್ಸಲ್ ಸ್ಟೇಜಲ್ಲಿ ಮಾತ್ರ ಕೊಟ್ಕೋಬೇಕು, ಚಿಕ್ಕ ಗಿಡ ಇದ್ದಾಗ. ಬಡ್ ಫಾರ್ಮೇಷನ್ ಆಗಲ್ಲ, ಗಿಡ ಡೆವಲಪ್ಮೆಂಟ್ ಕೂಡ ಚೆನ್ನಾಗಾಯ್ತದೆ. ಯಾವುದೇ ಕಾರಣಕ್ಕೂ ಇದಕ್ಕೆ ಅತಿ ಹೆಚ್ಚು ನೀರು ಅವಶ್ಯಕತೆ ಇಲ್ಲ. ಒಂದು 2 HP ನೀರು ಕೂಡ ಇದ್ರೂ ಕೃಷಿ ಹೊಂಡಕ್ಕೆ ಡಂಪ್ ಮಾಡಿಕೊಂಡು ಆರಾಮಾಗಿ 3-3.5 ಎಕರೆ ಇಲ್ಲ 5 ಎಕರೆವರೆಗೂ ನಾವು ಟೈಮ್ ಬೈ ಟೈಮ್ ನೀರು ಕೊಟ್ಕೋತೀವಿ ಅಂದರೆ 2 HP ಮೋಟ್ರ್ ಇಟ್ಕೊಂಡೆ ಆರಾಮಾಗಿ ಕೃಷಿ ಹೊಂಡಕ್ಕೆ ಡಂಪ್ ಮಾಡಿಕೊಂಡು ಬೇಕಾದರೆ ಅಲ್ಲೊಂದು 5 HP ಮೋಟ್ರ್ ಇಟ್ಕೊಂಡು ಒಂದು 5 ಎಕರೆವರೆಗೂ ವ್ಯವಸಾಯ ಮಾಡ್ಬೋದು. ಒಂದು ದಿನ ನಾವು ಏನಾದರೂ ನೀರು ಬಿಟ್ಟರೆ ಇದಕ್ಕೆ 15 ನಿಮಿಷದವರೆಗೂ ಅಷ್ಟೇ ನೀರು ಬಿಡೋದು, ಜಾಸ್ತಿ ಬಿಡೋ ನೀರು ಅವಶ್ಯಕತೆನೇ ಇಲ್ಲ. ನಾವು ಯಾವ್ಯಾವ ವೆದರ್ಗೆ ಸಮ್ಮರಲ್ಲಿ ನಾವು ಗಿಡ ಕೂಲಿಂಗ್ ಮಾಡ್ಕೊಳ್ಳೋಕೆ ನೋಡಬೇಕು, ಈ ಚಳಿಗಾಲದಲ್ಲಿ ಗಿಡ ಬಿಸಿ ಮಾಡ್ಕೊಳ್ಳೋಕೆ ನೋಡಬೇಕು. ಆಮೇಲೆ ಏನಂದರೆ ಈ ಬಡ್ಸ್ ಬಂದಮೇಲೆ ಜಾಸ್ತಿ ಸ್ಪ್ರೇನ ಡೋಸೇಜ್ ಎಲ್ಲ ಕಡಿಮೆ ಮಾಡ್ಕೋಬೇಕು, ನಾವು ಅವಾಯ್ಡ್ ಮಾಡ್ಕೊಂಡು ಸ್ಪ್ರೇ ಮಾಡ್ಕೋಬೇಕು. ಇದು ಕ್ರಾಪ್ ಸಪೋರ್ಟಿಂಗ್ ನೆಟ್ ಅಂತ ಹೇಳ್ತಾರೆ, ಇದನ್ನು ಆ ಕಡೆ ಈ ಕಡೆ ಗೂಟ ಹೊಡ್ಕೊಂಡು ಇದನ್ನು ಹಾಕಿದ್ರೆ ಗಿಡ ತುಂಬ ಹೈಟ್ ಬೀಳಿದ್ರೆ ಒಂದೊಂದು ಲೀವ್ಸ್ಗೂ ಒಂದೊಂದು ಫ್ಲವರ್ ಬರುತ್ತೆ. ಆವಾಗ ನಮಗೇನಾಗುತ್ತೆ, ಗಿಡ ಬೆಂಡಾಗಲ್ಲ, ಇದ್ರ ಮಧ್ಯೆ ಗ್ಯಾಪಲ್ಲಿ ವಾಲಿಬಾಲ್ ನೆಡ್ತಾರ ಇರ್ತದೆ ಇದು, ಇದ್ರ ಮಧ್ಯೆ ಗ್ಯಾಪಲ್ಲಿ ಈ ಕಡ್ಡಿ ಬಂದಾಗ ಗಿಡ ಬೆಂಡ್ ಆಗದೆ ಇದ್ದಾಗ ಹೂವ ಡ್ಯಾಮೇಜ್ ಆಗಲ್ಲ. ಎಂಥ ಗಾಳಿ ಬೀಸಲಿ, ಮಳೆ ಬೀಸಿ ಬರಲಿ, ಏನಾರ ಆಗಲಿ, ಅವಾಗೇನು ಡ್ಯಾಮೇಜ್ ಬರಲ್ಲ ಹೂವು. ಹೂವು ತುಂಬ ಕ್ವಾಲಿಟಿ ಬರ್ತದೆ. ಸ್ಟಾರ್ಟಿಂಗ್ ಇದಕ್ಕೆ ಪ್ಲ್ಯಾಂಟೇಷನ್ ಇನ್ ಮಾಡಬೇಕು ಅಂದರೆ 1 ಎಕರೆಗೆ 10 ಜನ ಎಣ್ಣಾಳಿಂದ ಹಿಡ್ದು ಮಂಚಿಂಗ್ ಪೇಪರ್ ಎಲ್ಲ ಟ್ರ್ಯಾಕ್ಟ್ರಲ್ಲೇ ಮಾಡ್ಕೋಬೋದು ಆರಾಮಾಗಿ. ಸ್ಟಾರ್ಟಿಂಗು ಇನಿಷಿಯಲ್ ಸ್ಟೇಜಲ್ಲಿ ಗಿಡ ಪ್ಲ್ಯಾಂಟೇಷನ್ ಮಾಡೋಕ್ಕೆ 1 ಎಕರೆಗೆ 5-6 ಜನ ಎಣ್ಣಾಳು ಮಾಡಿ ಅವಾಗ ಬೆಡ್ ಮಾಡಿ ಅದಾದಮೇಲೆ ಮಾರ್ನೆಗೆ ಒಂದು ಡ್ರಿಂಚಿಂಗ್ ಕೊಟ್ಕೋಬೇಕು ಗಿಡ ಸಾಯಬಾರ್ದು ಅಂತ. ಅದನ್ನು ಕೂಡ ನಾವು ವೆದರ್ಗೆ ಯಾವ ವೆದರ್ಗೆ ಏನು ಬೇಕು ಆ ಥರ ನೋಡಿಕೊಂಡು ನಾವು ಮಾಡ್ಕೋಬೇಕು. ಹೆಚ್ಚು ಕಮ್ಮಿ ಇದು 1 ಎಕರೆಗೆ 12,000 ಗಿಡ ಇಡಿಸುತ್ತೆ. 12,000 ಗಿಡಕ್ಕೆ ಕಡಿಮೆ ಅಂದರೆ 1-20 ಟನ್ ಹೂವು ಬರ್ತದೆ. ಯಾವ ಕಾರಣಕ್ಕೂ ಮಿಸ್ಸಿಲ್ದೆ 20 ಟನ್ ಹೂವು ತೆಗಿಬೋದು. ಆದರೆ ಬಟ್ ನೀಟಾಗಿ ನೋಡ್ಕೋಬೇಕು, ನಿಮಗೆಲ್ಲ ಬಡ್ಸ್ ಬಂದಾದಮೇಲೆ ಜಾಸ್ತಿ ಹೂವು ಕ್ವಾಲಿಟಿಗೋಸ್ಕರ ಸ್ಪ್ರೇ ಕೊಟ್ಕೋಬೇಕು. ಟ್ರಿಪ್ಸು ಮೈಟ್ಸ್ ಬರ್ತದೆ, ಇದಕ್ಕೆ ಕ್ಯಾಟರ್ಪಿಲ್ಲರ್ ಬರ್ತದೆ, ಅದು ಬಿಟ್ಟರೆ ವೈಟ್ ಫ್ಲೈ ಬರ್ತದೆ, ಸುರುಬ್ ರೋಗ ಎಲ್ಲ ಇದಕ್ಕೆ ಬರಲ್ಲ. ಬಂದರೆ ಬ್ಲೈಡ್ಸ್, ಮಳೆ ಜಾಸ್ತಿ ಆದರೆ ಬ್ಲೈಡ್ಸ್ ಬರ್ತದೆ. ಇದನ್ನೆಲ್ಲ ಅಲ್ಲಿದಲ್ಲದೆ ವಾರಕ್ಕೊಂದ್ಸಲ ಸ್ಪ್ರೇ ಕೊಟ್ಕೊಂಡು ಹೋಗಬೇಕು. ಫ್ಲವರ್ ಬಂದಾದ್ಮೇಲೆ 6 ದಿನಕ್ಕೊಂದ್ಸಲ ಕೊಟ್ಕೋಬೇಕು. ಒಂದು ವೇಳೆ ಅತಿ ಹೆಚ್ಚು ಮಳೆ ಆದರೆ ಒಂದು ಮಧ್ಯೆ ಯಾವಾಗಾದರೂ ಏನಾದರೂ ನಿಮ್ಮ ಕಾಯಿಲೆ ಕಾಣಿಸಿದ್ರೆ, ಮೈಕ್ರೋನ್ಯೂಟ್ರನ್ಸ್ ಏನಾರ ಗಿಡದಲ್ಲಿ ಕಡಿಮೆ ಆಗಿ ಗಿಡ ಹಳದಿ ಬಣ್ಣ ತಿರ್ಕೊಂಡ್ರೆ ಆ ಟೈಮಲ್ಲೆಲ್ಲ ಮಧ್ಯೆ ಒಂದೊಂದು ಸ್ಪ್ರೇ ಮಾಡ್ಕೋಬೇಕಾಯ್ತದೆ. ಇದು ಕರೆಕ್ಟಾಗಿ 19 ಡೇಸ್ಗೆ ಇಲ್ಲ ಅಂದರೆ 100 ಡೇಸ್ಗೆ ಫ್ಲವರ್ ಸ್ಟಾರ್ಟ್ ಆಗುತ್ತೆ. ಆ ಫ್ಲವರ್ ಸ್ಟಾರ್ಟ್ ಆಗಿ 1-45 ಡೇಸ್ಗೆಲ್ಲ ಫ್ಲವರ್ ಕ್ಲೋಸ್ ಆಗಿಬಿಡ್ತದೆ. ಹೆಚ್ಚು ಕಮ್ಮಿ 1 ಎಕರೆಗೆ ನಮಗೆ 12,000-13,000 ಬಂಚ್ ಬರುತ್ತೆ. ಅದಲ್ಲದೆ 1-2 ಟನ್ ಹೂವು ಬರ್ತದೆ. ನಾವು ಅದನ್ನು ಬಂಚ್ ಮಾಡಾದಮೇಲೆ ನಾವು ತೋಟಗಾರಿಕೆ ಇಲಾಖೆಯಿಂದ, ಕೆಂಗಲ್ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿಗೆ ಬಂದಂಥ ಕೋಲ್ಡ್ ಸ್ಟೋರೇಜ್ನ ನಮಗೆ ಉಚಿತವಾಗಿ, ಸರ್ವಿಸ್ ಫೀಸ್ ಮಾತ್ರ 50 ರೂಪಾಯಿ ದಿನಕ್ಕೆ ಸರ್ವಿಸ್ ಫೀಸ್ ತೊಗೊಂಡು ನಮಗೆ ಕೋಲ್ಡ್ ಸ್ಟೋರೇಜ್ ಕೊಡ್ತಾವ್ರೆ. ಜಾಸ್ತಿ ಕಟ್ ಮಾಡಿದಾಗ ನಾವೇನು ಮಾಡ್ತೀವಿ, ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೊಂಡು ಅದನ್ನೇ ಮಾರ್ನೆ ಕೊಡ್ತೀವಿ. ನಾವು 1 ದಿನ ಬಂಚ್ ಮಾಡಿದ್ರೆ ಹೆಚ್ಚು ಕಮ್ಮಿ ಅದು ಕ್ಯಾಪಬಲಿಟಿ ಬಂದು 15 ದಿನದವರೆಗೂ ಇರ್ತದೆ. ಅದು ಯಾವುದೇ ಡ್ಯಾಮೇಜ್ ಇಲ್ಲದೆ ಇರುತ್ತೆ ಆರಾಮಾಗಿ. ನಾವು ಕೋಲ್ಡ್ ಸ್ಟೋರೇಜಲ್ಲಿ ಇಡ್ತೀವಿ ಅಂದರೆ ಸುಮಾರು 20-25 ದಿನದವರೆಗೂ ಇರ್ತದೆ, ಯಾವುದೇ ತೊಂದರೆ ಇಲ್ಲ. ಇವಾಗ ಸದ್ಯಕ್ಕೆ ತುಂಬ ಡಿಮ್ಯಾಂಡ್ ಇರೋದ್ರಿಂದ ಎಲ್ಲ ಬಂದು ಇಲ್ಲೇ ತೊಗೊಂಡೊಟ್ಟೋಯ್ತವ್ರೆ. ಬಂಚ್ ಮಾಡಾದ್ಮೇಲೆ ಅವರೇ ಬಂದು ರೆಡಿ ಅಂತ ಅಂದರೆ ಅವರೇ ಗಾಡಿ ಕಳಿಸಿ ಅವರೇ ತೊಗೊಂಡೊಟ್ಟೋಯ್ತವ್ರೆ. ಇದಕ್ಕೆ 1 ಎಕರೆಗೆ 2.5 ಲಕ್ಷದಿಂದ 3 ಲಕ್ಷದವರೆಗೂ ಖರ್ಚು ಬರ್ತದೆ. ನಮಗೆ ಹೂವು ದುಡ್ಡು ಅಂದರೆ ನಮಗೆ ಮಾರ್ಕೆಟಲ್ಲಿ ಆ ಸೀಸನಲ್ಲಿ ಯಾವ್ಯಾವ ರೇಟ್ ಇರುತ್ತೆ ಆ ಥರ ಸಿಗುತ್ತೆ, ಇಷ್ಟು ಅಂತ ಹೇಳೋಕ್ಕಾಗಲ್ಲ. ಮ್ಯಾಕ್ಸಿಮಮ್ಮು 1 KG 100 ರೂಪಾಯಿಗೆ ಹೋದ್ರೂ 1 ಎಕರೆಯಲ್ಲಿ ಆರಾಮಾಗಿ 20 ಟನ್ ಹೂವು ಬರ್ತದೆ. ಇದು ಒಂದು ಗಿಡದಲ್ಲಿ ಆರಾಮಾಗಿ ನಾವು 2 KGವರೆಗೂ ಕೀಳ್ಬೋದು, ಯಾವುದೇ ತೊಂದರೆ ಇಲ್ಲದೇನೆ. ಇವಾಗ ಆಲ್ ಓವರ್ ಮಾರ್ಕೆಟಲ್ಲಿ 150-160 ಈ ಥರ ನಡೀತಾ ಇದೆ ಐಶ್ವರ್ಯ ಬಂದು. ಅದಾದಮೇಲೆ ತಿರ್ಗಾ ಅನ್ ಸೀಸನಲ್ಲಿ 60-70 ರೂಪಾಯಿ ಇರ್ತದೆ. ಇನ್ವೆಸ್ಟ್ಮೆಂಟಿಗೆ ಮೋಸ ಆಗಲ್ಲ. ಒಟ್ಟಾರೆಯಾಗಿ ಮಂದೀಪ್ ಅವರು ವ್ಯವಸ್ಥಿತವಾಗಿ ಸೇವಂತಿಗೆ ಬೇಸಾಯ ಮಾಡುತ್ತಾ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿ ರೋಗ ಕೀಟಗಳನ್ನು ಹತೋಟಿ ಮಾಡುತ್ತಿದ್ದಾರೆ ಹಾಗೂ ಉತ್ತಮ ಗುಣಮಟ್ಟದ ಹೂವುಗಳನ್ನು ಬೆಳೆದು ಅಧಿಕ ಆದಾಯ ಗಳಿಸುತ್ತಾ ಹೂವಿನ ಬೇಸಾಯದಿಂದ ನೆಮ್ಮದಿ ಕಂಡುಕೊಂಡಿದ್ದಾರೆ.